ಬ್ರೇಕಿಂಗ್ ನ್ಯೂಸ್ ಭರದಲ್ಲಿ ನಕಾರಾತ್ಮಕ ಸುದ್ದಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾರದಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತಿದೆ. ಇಂತಹ ಸಮಾಜಕ್ಕೆ ಯಾವ ಉಪಯೋಗವೂ ಇಲ್ಲ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ವಿಜಯಪುರದ ಕನ್ಕಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ, ಸಾಧಕರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಯೂಟ್ಯೂಬ್ಗಳು ಸಹ ಸಾಮಾಜಿಕ ಜವಾಬ್ದಾರಿ ಕಾಯ್ದುಕೊಳ್ಳಬೇಕು ಹೊರತು ವ್ಯಕ್ತಿಯೊಬ್ಬರ ತೇಜೋವಧಿ ಸಲ್ಲದು, ಬ್ಲ್ಯಾಕ್ಮೇಲ್ ಸಂಸ್ಕೃತಿ ಸಲ್ಲದು ಎಂದರು. ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಪತ್ರಕರ್ತರಿಗಾಗಿ ವಿಶೇಷ ವಿಮಾ ಯೋಜನೆ ಅನುಷ್ಠಾನಕ್ಕೆ ಶೀಘ್ರವೇ ಅಗತ್ಯ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಇದೇ ವೇಳೆ ಪತ್ರಿಕಾ ರಂಗದಲ್ಲಿ ಸಾಧನೆಗೈದಿರುವ ಎಫ್ಎಂ ವಾಹಿನಿಯ ಮುಖ್ಯಸ್ಥ ಶಕೀಲ್ ಸೈಯದ್, ಖಾಸಗಿ ವಾಹಿನಿಯ ವರದಿಗಾರರಾದ ಸುನಿಲ್ ಭಾಸ್ಕರ್, ಬಸವರಾಜ್ ಸಂಪಳ್ಳಿ ಸೇರಿದಂತೆ ಹಲವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಹಾರ ಹಾಕುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಘಟಕ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನನ್ನ ಶುಭಕಾಮನೆಗಳು. ಈ ಅಪರೂಪದ ಹಾಗೂ ವರ್ಣರಂಜಿತ ಸಮಾರಂಭಕ್ಕೆ ಆ ಜಿಲ್ಲೆಯ ಉಚಿತ ಎಲ್ಲರಿಗೂ ರಾಜ್ಯ ಘಟಕದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೇಲಾಗಿ ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿನಲ್ಲಿ ಶೇಕಡ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅಂತೇಳಿ ಅವರು ರಾಜ್ಯಾಧ್ಯಕ್ಷರು ಉಲ್ಲೇಖಿಸಿದ್ದಾರೆ. ಆ ಮಕ್ಕಳಿಗೆ ಭವಿಷ್ಯದ ವಿದ್ಯಾರ್ಥಿ ಜೀವನದಲ್ಲಿ ಇನ್ನೂ ಹೆಚ್ಚಿನ ಅಂಕ ಪಡೆದು ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಎಂದು ಆಶಿಸುತ್ತೇನೆ. ಜೊತೆಗೆ ನಮ್ಮ ಸಂಘದ ಸಕ್ರಿಯ ಸದಸ್ಯರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ವಿಜಯಪುರದಲ್ಲಿ ನಡೆಯುತ್ತಿರುವ ಪತ್ರಿಕಾ ದಿನಾಚರಣೆ ಯಶಸ್ವಿಯಾಗಲಿ ಎಂದು ಮನದುಂಬಿ ಹಾರೈಸುವುದಾಗಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ನಿಮ್ಮೆಲ್ಲರಿಗೆ ಸಂದೇಶ ಕಳಿಸಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಗೈರು ಉಳಿದರೂ ಕೂಡ ಅವರು ಶುಭ ಸಂದೇಶದ ಮೂಲಕ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಶತಮಾನದ ಅಂಚಿನಲ್ಲಿ ಬಂದು ನಿಂತಿದೆ. ಇದನ್ನು ಕಟ್ಟಿದ ಪುಣ್ಯಾತ್ಮರು ಡಾಕ್ಟರ್ ಡಿ ವಿ ಗುಂಡಪ್ಪನವರು. ಅವರು ಖ್ಯಾತ ಸಾಹಿತಿಗಳು, ಲೇಖಕರು ಆಗಿದ್ದರು. ಅಂತಹ ವ್ಯಕ್ತಿ ಈ ಸಂಘವನ್ನು ಕಟ್ಟಿ ಈಗ ಇಡೀ ನಾಡಿನಾದ್ಯಂತ ಕರ್ನಾಟಕ ಪತ್ರಕರ್ತರ ಸಂಘಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ಯವ. ತಾಲೂಕು ಘಟಕಗಳು ಅಸ್ತಿತ್ವಕ್ಕೆ ಬಂದಿವೆ. ಜೊತೆಗೆ ಈಗ ಈ ನಮ್ಮ ಸಂಘದ ಪ್ರತಿಷ್ಠೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಈ ಸಂಘದ ಸದಸ್ಯತ್ವದ ಒಂದು ಕಾರ್ಡ್ ಪಡೀಲಿಕ್ಕೆ ಅದು ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಈ ಎಂಎಲ್ಎ ವರೆಗೂ ಕೂಡ ವಸೂಲಿ ಹಂಚುವರ ಮೀಟರ್ ಮಟ್ಟಿಗೆ ಹೋಗಿದೆ ನಮ್ಮ ಸಂಘದ ಸದಸ್ಯತೆ. ಆ ನಮ್ಮ ಇವ್ರದ್ದೊಬ್ಬರು ಕಾರ್ಡ್ ಮಾಡಿಸ್ಕೊಡ್ರಿ ಅಂತ ಮಟ್ಟಿಗಳಂತಂದ್ರ ಈ ಸಂಘದ ಮಹತ್ವವನ್ನ ಸಂದೇಶ ಸಾರುತ್ತಾರೆ. ಹಾಗಂತಂದ್ರೆ ಎಲ್ಲಾ ಪತ್ರಕರ್ತರು, ಎಲ್ಲಾ ಸಂಘದ ಸದಸ್ಯರು, ಸದಸ್ಯತ್ವ ಹೊಂದಿದ ಪತ್ರ ನಾನಂತೂ ವೇದಿಕೆಯ ಮೇಲೆ ಹೇಳಕ್ಕ ಇಷ್ಟಪಡಲ್ಲ. ಎಲ್ಲರೂ ಸುತ್ತ ಹತ್ತರೂ ಇಲ್ಲ, ಎಲ್ಲರೂ ದುಷ್ಟರೂ ಇಲ್ಲ. ಆದ್ರೆ ಕೆಲ ಪತ್ರಕರ್ತರು ಅಳ್ಳಲ್ಲಲ್ಲಿ ಮಾಡುತ್ತಿರುವಂತ ಒಂದು ಕೆಟ್ಟ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಇಡೀ ಪತ್ರಿಕಾ ಸಂಕುಲಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅಂತ ಪತ್ರಕರ್ತರು ನಮ್ಮ ಸಂಘದಲ್ಲಿ ಇಲ್ಲ. ಕೆಲವರನ್ನ ಅಂತವರು ಇದ್ದವರನ್ನು ಅವರನ್ನ ನಾವು ಮೊದಲಿಂದನೂ ಅಂತ ನಮ್ಮ ಸಂಘಟನೆಯವರು ಅದಾಗಿಲ್ಲ. ಹಾಗಂತ ಈ ಹೊರಗಡೆ ಇದ್ದಾರಂತಲೂ ಹೇಳಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್ ಸಾಹೇಬ್ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು. ಅದರೊಟ್ಟಿಗೆ ಪೀಠಾಧೀಶರು, ಎಲ್ಲ ಗಣ್ಯಮಾನ್ಯರು ಈ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ. ವಿಜಯಪುರ ಜಿಲ್ಲೆ ಒಂದಾನೊಂದು ಕಾಲದಲ್ಲಿ ಬರದ ನಾಡೆಂಬ ಆಸೆಯಂತೆ ಸಲಹೆಯಂತೆ ಈ ಬರದ ನಾಡನ್ನ ಬಂಗಾರದ ನಾಡನ್ನಾಗಿ ಮಾಡಿ ರೈತರ ಪಾಲಿನ ದೇವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್ ಸಾಹೇಬರಿಂದ ಈ ಅರ್ಥಪೂರ್ಣವಾದ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಆಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಈ ಎಲ್ಲ ಪ್ರಶಸ್ತಿ ಪ್ರಶಸ್ತರಿಗೆ ಈಗ ಸಾಂಕೇತಿಕವಾಗಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ.
ಹಂತಹಂತವಾಗಿ ಸನ್ಮಾನ ಮಾಡಲಾಗುತ್ತದೆ. ಮೊನ್ನೆ ಸಚಿವರಿಗೆ ಸಮಯದ ಸಾಂಕೇತಿಕವಾಗಿ ಜಿಲ್ಲೆ ಅಂದ್ರೆ ವಿಜಯಪುರ ನಗರದ ವರದಿಗಾರರಿಗೆ ಇದರ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇದಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ನಾನು ಹೆಸರು ಹೇಳಿದ ನಂತರ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ನಿಂತು ಸಭೆ ಮಾಡಿ ತೀರ್ಮಾನ ಮಾಡಿ. ಆ ದಿನಗಳು ಮಾತ್ರ ಇರಿ, ಉಳಿದವರು ಒಂದು ಸೈಡಿಗೆ ಅಥವಾ ಮುಂಭಾಗ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ನಮ್ಮ ಪತ್ರಕರ್ತ ಬಂಧುಗಳ ಮಕ್ಕಳಿಗೆ ಈಗ ಪ್ರತಿಭಾ ಪುರಸ್ಕಾರ. ಮೊದಲನೇದಾಗಿ ವಿಜಯಪುರದ ಪ್ರಾರ್ಥನಾ ಅಕ್ಷಯ ಕುಲಕರ್ಣಿಯವರು ವೇದಿಕೆಗೆ ಬರಬೇಕು. ಇವರು ಶೇಕಡ 95.2 ಅಂಕಿದ್ದಾರೆ. ನಂತರದಲ್ಲಿ ತಿಕೋಟಾದ ಉದಯೇಶ್ವರಯ್ಯ ಚಾ ಹಿರೇಮಠ ಅವರು ಇದರ ನಂತರದಲ್ಲಿ ಸಾಧನಾ ಕಿತ್ತು ಈಸರ್ಗೋಂಡ್, ಚಡಕಿಯ ಸುನಂದ ಸಿದ್ದಯ್ಯ ಹಿರೇಮಠ್ ಮುಂದಿನ ತಯಾರಲ್ಲಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ವೇದಿಕೆಯ ಮುಂದುಗಡೆ ಬರಬೇಕು. ಬಸವರಾಜ್ ಗಣಾಚಾರಿ ಬಸವನಬಾಗೇವಾಡಿ ಇನ್ನೊಬ್ಬ ಪುರಸ್ಕೃತರು ಹಿರಿಯ ಶಿವಕುಮಾರ್, ತಿಕೋಟಾದ ವರದಿಗಾರ ಸಂಜೀವ್ ಅಶೋಕ್ ಕತ್ತಿ, ತಿಕೋಟಾದ ಇನ್ನೊಬ್ಬ ವರದಿಗಾರ ಸಲೀಂ ರಜಾ ಅಣಿಕರ್, ಚರ್ಚಲದ ಹಿರಿಯ ವರದಿಗಾರ ಅಲಂ ಪ್ರಭು ಖರ್ಜಿಗಿ, ಚರ್ಚಲದ ಇನ್ನೊಬ್ಬ ವರದಿಗಾರ ಗಂಗಾಧರ್ ಗಿಡವೀರ್, ಮುದ್ದೇಬೇಡದ ವರದಿಗಾರರಂತ ಬಸವರಾಜ್ ಕುಂಬಾರ್, ಮುದ್ದೇಬೇಡದ ಇನ್ನೂರು ವರದಿಗಾರರು ಎ ಎಲ್ ಮುಲ್ಲಾ, ಸಿಂದಗಿಯ ಹಿರಿಯ ವರದಿಗಾರರಾದಂತಹ ರಮೇಶ್ ಪೂಜಾ, ಸಿಂದಗಿಯ ಇನ್ನೂರು ಹಿರಿಯ ವರದಿಗಾರಂದ್ರ ಮಲ್ಲೇರ್, ಆಲ್ಮೇಲ್ದ ಹಿರಿಯ ವರದಿಗಾರರಾದಂತಹ ಶ್ರೀ ರಮೇಶ್ ಕತ್ತಿ, ಆಲ್ಮೇಲ್ದ ಇನ್ನೂರು ಈಗ ತಾನೇ ನಮ್ಮ ಸಂಘದ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ವತಿಯಿಂದ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದಿಂದ ಇಂದು ಪತ್ರಿಕಾ ದಿನಾಚರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಪತ್ರಿಕಾ ವಿತರಕರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಆಸಿಂಪಿ ದರ್ಗಾದ ಪೂಜ್ಯರಾದಂತಹ ಡಾಕ್ಟರ್ ಸೈಯದ್
ಮತ್ತು ಜಹಶೇ ಹಾಶ್ಮಿ ಅವರಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ಎಲ್ಲ ನಮ್ಮ ಪತ್ರಿಕಾ ಪದಾಧಿಕಾರಿಗಳಂತ ಎಲ್ಲ ಮಿತ್ರರಿಗೆ ಮತ್ತು ಈ ಪ್ರತಿಭಾ ಪುರಸ್ಕಾರ ಪಡ್ಕೊಂಡೆಲ್ಲ ನನ್ನ ಆತ್ಮೀಯ ಮುದ್ದು ಮಕ್ಕಳು ಕಾರ್ಯಕ್ರಮ ಇವತ್ತು ನಾವು ವಿಜಯಪುರದಲ್ಲಿ ನಾವೆಲ್ಲ ಪತ್ರಕರ್ತರ ಬಗ್ಗೆ ಮಾತನಾಡುವಾಗ ವಿಶೇಷವಾಗಿ ನಮಗೆ ಈ ಭಾಗದ ಶ್ರೀಮಂತ ಪತ್ರಕರ್ತ ಶ್ರೀ ಮೋರೆ ಹನುಮಂತರಾಯರ ತುಂಬ ಸಂಸ್ಮರಣೆಯನ್ನು ಮಾಡ್ತೀವಿ. ನಮ್ಮೆಲ್ಲರಿಗೂ ಕೂಡ ಅವರು ಹೆಮ್ಮೆಯನ್ನು ತಂದು ಕೊಟ್ಟಂತವರು. ಪತ್ರಿಕಾ ರಂಗದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿದಂತ ಒಂದು ಮಾತನ್ನು ಹೇಳಬೇಕಾಗ್ತದೆ. ಬಹಳಷ್ಟು ಜನ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದಲ್ಲೇ ಹಿಡ್ಕೊಂಡು ನಾವು ಜನಪ್ರತಿನಿಧಿಗಳು ಇನ್ನೋರ್ವ ಪತ್ರಿಕಾ ರಂಗದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದಂಥವ್ರು, ಬಹಳ ಹಿಂದೆನೆ ಕೆಲಸ ಮಾಡಿರುವಂತವರು ಡಾಕ್ಟರ್ ಫಲ್ಗುಣಕರ್. ಅದ್ಯಾಕೋ ಏನೋ ಡಾಕ್ಟರ್ ಫಲ್ಗುಣಕಟ್ಟೆಯವ್ರು ನಾವು ವಚನಕ್ಕೆ ವಚನ ಗುಮ್ಮಟ ಅಂತೇಳಿ ವಚನ ಪಿತಾಮಹ ಅಂತೇಳಿ ಅವ್ರನ್ನ ನಾವು ಈ ಪತ್ರಿಕೆಯಲ್ಲೆಲ್ಲ ಒಂದು ನೆನಪಾಗ್ತೀವಿ. ಯಾಕಂದ್ರೆ 30 ವರ್ಷದ ಕಾಲ ಅವರು ನವ ಕರ್ನಾಟಕ ಪತ್ರಿಕೆಯನ್ನ ನಡೆಸಿರುವಂತ ಒಂದು ದೊಡ್ಡ ದಾಖಲೆ. ಹಾಗೂ ಅವ್ರದ್ದು ಆರ್ಥಿಕ ಮುಗ್ಗಟ್ಟಿನಾಗಿದ್ದಾಗೂ ಕೂಡ ಇವತ್ತು ನವ ಕರ್ನಾಟಕವನ್ನು 3 ತಿಂಗಳು ನಡೆಸುವಂಥ ಕೆಲಸ ಮಾಡಿದ್ರು. ಅಂದರೆ ಇವತ್ತು ಶಿವಾನುಭವ ಪತ್ರಿಕೆ ಸುಮಾರು 25 ವರ್ಷದ ಕಾಲ ಎಲ್ಲೋ ಒಂದು ಕಡೆ ಅವ್ರನ್ನ ನಾವು ಸ್ಮರಣೆ ಮಾಡಲಾರದು. ವಿಶೇಷವಾಗಿ ಪತ್ರಿಕಾ ರಂಗದಲ್ಲಿ ಸ್ವಲ್ಪ ವಿಷಾದನೀಯ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮ ಸ್ನೇಹಿತರಿದ್ದಾರೆ, ಅವ್ರು ಮಾಡಿದಂಥ ಕೊಡುಗೆನೆ, ಅವರ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ಸು, ಅವರು ಆ ಸಂದರ್ಭದಲ್ಲಿ ಮನೆ ಮಾರಾಟ ಮಾಡಿ ಅದನ್ನು ಸಹ ಪ್ರಿಂಟಿಂಗ್ ಪ್ರೆಸ್ ಅನ್ನು ಮಾಡಿರುವಂಥವ್ರು. ಇದ್ರೂ ಕೂಡ ಅದು ಪ್ರಿಂಟಿಂಗ್ ಪ್ರೆಸ್ ಒಂದು ಸಹ ಹರಕಟ್ಟಿ ಸಂಶೋಧನಾ ಕೇಂದ್ರದಲ್ಲಿ ತಮ್ಮೆಲ್ಲರಿಗೂ ತಿಳಿದು ಕೇಳ್ತಿದ್ದೀವಿ. ಅವರೆಲ್ಲ ಅದನ್ನು ಹೇಳಕ್ಕೆ ಹೋದ್ರೆ ಬಹಳಷ್ಟು ವ್ಯತ್ಯಾಸದ ನಿಮಗೂ ಜಾಸ್ತಿ ಗೊತ್ತಿದೆ. ಯಾಕಂದ್ರೆ ಮಂಗಳೂರಿನ ಬಾಕಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ಗೆ ಅವ್ರಿಗೆ ಕಳಿಸಿದಾಗ ಅವರನ್ನು ವಾಪಸ್ ಕೊಟ್ಟಮೇಲೆ ಒಂದು ಸಹ ನಾವೇ ಮಾಡಬೇಕು ಅಂತೇಳಿ ತಮ್ಮ ಮನೆ ಮಾರಾಟ ಮಾಡಿ ಒಂದು ಸಹ ಪ್ರಿಂಟಿಂಗ್ ಪ್ರೆಸ್ ಮಾಡಿದ್ದೆ ವ್ಯತ್ಯಾಸ. ಹೀಗಾಗಿ ಅಲ್ಕಟ್ಟಿಯವ್ರನ್ನ ಮತ್ತು ಮೋರೆ ಹನುಮಂತರಾಯರನ್ನ ನಾವು ಸ್ಮರಣೆ ಮಾಡುವಂಥದ್ದು ಜೊತೆಗೆ ಸಿ ಕೆ ನಾಯಕರು ಇನ್ನೂ ಬಹಳಷ್ಟು ಜನ ನಮ್ಮಲ್ಲಿ ಹಿರಿಯರು ಒಂದು ಸಹ ನಮ್ಮ ಜಿಲ್ಲೆಯವರೇ ನಮ್ಮವರೇ ಆದಂಥವ್ರನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರನ್ನು ಕೂಡ ಇವತ್ತು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಇದು 4ನೇ ಅಂಗ 4ನೇ ಸ್ತಂಭ ಅಂತ ಹೇಳಿ ಒಂದು ಕಾಲ ಇತ್ತು. ನಾವೆಲ್ಲವನ್ನು ಕೂಡ ಪ್ರತಿ ಹಳ್ಳಿಯಲ್ಲಿ ಕೂಡ ಒಂದು ಪೇಪರ್ ಹೋಯ್ತಾರ, ಆ ಪೇಪರ್ ತೊಗೊಂಡು ಚಾಲೆಂಜಾಗಲಿ ಯಾವ್ದ್ರ ಮನೆಯಾಗೆಲ್ಲ ಸರ್ಕ್ಯುಲೇಟ್ ಹಾಕೋಂತ ಹುಡುಕೋತ ಹೋಗ್ತಿದ್ರು. ಮತ್ತು ಆ ವಿಶ್ವಾಸಾರ್ಹತೆ ಏನಿತ್ತು ಅದು ಬಹಳ ದೊಡ್ಡದಾಗಿತ್ತು. ಆದ್ರೆ ಈಗ ಕಾಲಕ್ರಮೇಣ ಟಿವಿ ಮಾಧ್ಯಮ, ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಇದಲ್ಲದೆ ಮತ್ತು ಪತ್ರಿಕಾ ಇದರಲ್ಲಿ ಕೂಡ ದಿವಸ ಬಹಳಷ್ಟು ಬದಲಾವಣೆ ಹೊಂದಿದೆ. ನಾವು ಎಲ್ಲರೂ ಕೂಡ ಈಗ ಮೊದಲೇ ಪೇಪರ್ ಓದ್ತಿದ್ದೀವಿ, ಪ್ರಿಂಟ್ ಓದ್ತಿದ್ದೀವಿ ಕೈಲಿ ಹಿಡ್ಕೊಂಡು, ಈಗೆಲ್ಲವೂ ಕೂಡ ನಿಮ್ಮ ಮೊಬೈಲ್ನಲ್ಲೇ ತಿಳಿಸಿ ಬಂದ್ಬಿಡ್ತಾರೆ. ಮೊಬೈಲು, ಲ್ಯಾಪ್ಟಾಪು, ಐಪ್ಯಾಡು ಎಲ್ಲ ನಿಮ್ಗೆ ಬಂದ್ಬಿಡ್ತಾರೆ. ಹಾಗೆ ಬಹಳಷ್ಟು ಕಷ್ಟದ ಸಹ ತಮ್ಮೆಲ್ಲವೂ ಕೂಡ ಇದನ್ನು ಸಹ
ಪ್ರಿಂಟ್ ಮೀಡಿಯಾ ಕೂಡ ಕೆಲಸ ಮಾಡ್ತಾ ಇದೆ. ಬಟ್ ಒಟ್ಟಾರೆ ನಾವು ಎಲ್ಲವನ್ನು ಗಮನಿಸಿದಾಗ ಪ್ರಿಂಟ್ ಮೀಡಿಯಾ ಬಹುತೇಕ ಪರವಾಗಿಲ್ಲ, ಬಹಳ ಒಂದು ಎಕ್ಸ್ಟ್ರೀಮ್ ಲ್ಯಾಂಡಿಗೆ ಹೋಗುವುದಿಲ್ಲ. ಅವರು ಇದ್ದುದನ್ನು ಬರೀತಾರೆ, ಸ್ವಲ್ಪ ಅಲ್ಲಿ ಪ್ರಕಾಶಿಸ್ತಾರೆ ಬರ್ತಾರೆ. ಅದರಲ್ಲಿ ಟಿವಿ ಮಾಧ್ಯಮಗಳು ಬಂದ್ಮೇಲೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಮಾಡಕ್ಕೆ ಹೋಗಿ ಜಾಸ್ತಿ ನೆಗೆಟಿವ್ ಸುದ್ದಿನಿ. ನೆಟ್ಟೋ ಸಲ ನಿಮ್ಮೆಲ್ಲ ಮಾಧ್ಯಮದಲ್ಲಿ ಕಾಡ್ತಿರ್ತೀನಿ. ನಾವೊಂದೇನೋ ನೀರಾವರಿ ಯೋಜನೆ ಮಾಡಿರ್ತೀವಿ, ಆ ನೀರಾವರಿ ಯೋಜನೆ ಬಂದಾಗ ನೀವೊಂದು ಪಾಲಿಟಿಕಲ್ ಕ್ವಶನ್ ಕೇಳಿ ಬನ್ನಿ, ನಾವು ಕುಡಿನೀರಿನ ಇದು ಮಾಡೋಕೆ ಹೋಗಿ ಜಿಲ್ಲಾಧಿಕಾರಿ ಅವರು ನೀವು ಬಂದಲ್ಲಿ ಹೇಳಿದ್ರೆ ನಾನೇ ಕುಡಿನೀರು ಮೀಟಿಂಗ್ ಮಾಡಿ ಬಟ್ಟರು ಅದನ್ನೆಲ್ಲ ಹಾಕಿರಿ. ನೀವೇನಾದ್ರು ಬರೋದೇ ಇಲ್ಲ, ಕುಡಿನೀರು ಮಾಡಿ ಜನರ ಇದನ್ನು ಮಾಡಕ್ಕೆ ಹೋಗಿದ್ರೆ ಹಿಂದಾಡಿ ಏನು ಹಾಕೋದು ತನ್ವೀರ್ ಶೇಟ್ ಪತ್ರ ಅನ್ನೋದು ನೆಗೆಟಿವ್ ಇರ್ಬೇಕು. ಯಾಕಂದ್ರೆ ನೀವು ನಿಮಗೂ ಏನು ಮಾಡೋಕ್ಕಾಗಲಿ, ಮೇಲೆ ಮೇಲಿನ ಏನು ಬಾಸಸ್ ಇರ್ತಾರ ಅವ್ರು ಹೇಳೋದನ್ನು ನೀವು ಕೇಳಬೇಕಾಗ್ತದೆ. ಕರ್ಮ ಸುಳ್ಳು ಮನೆ ಆಗಿದೆ, ನಾ ಕಾಡಿದ್ರು ಮತ್ತೆ ನಾ ಹೇಳಿದ್ರು ಕೂಡ ಅದೇನಾದ್ರು ಕುಡಿಯೋದ್ರಿಂದ ಯಾವ ಸಿಗೋದು ಮತ್ತಂದ್ರೆ ಅದೇ ಬರಲಿಲ್ಲ. ಹಾ ಪ್ರಿಂಟ್ ಆಗ್ತದೆ, ಮತ್ತೆ ಪ್ರಿಂಟ್ ಪರವಾಗಿಲ್ಲ ತೇಳಿ, ಬಹುತೇಕ ಪರವಾಗಿಲ್ಲ ತೇಳಿ. ಹೀಗಾಗಿ ಭಾಳ ಸ್ಪರ್ಧಾತ್ಮಕ ಇದರಲ್ಲಿ ಅವ್ರು ಮುಗಿಸಿದ್ದೀವಿ. ಅದಕ್ಕೆ ನಾನು ಒಟ್ಟಾರೆ ಎಷ್ಟೇ ವಿಚಾರ ಮಾಡ್ತೇನೆ ಹೇಳ್ತೇನೆ, ಸ್ವಲ್ಪ ಸತ್ಯವನ್ನು ಬರೆಯುವಂಥದ್ದಾಗಲಿ, ಏನು ಸತ್ಯ ಅನ್ನೋದನ್ನು ಬರೆಯುವಂಥದ್ದಾಗಲಿ, ಅಭಿವೃದ್ಧಿ ಬಗ್ಗೆ ಬರೀರಿ, ಒಳ್ಳೆಯದು ಬರೀರಿ, ಮಕ್ಕಳ ಶಿಕ್ಷಣದ ಬಗ್ಗೆ ಬರೀರಿ ಅಂತಲ್ಲ ವಿಧಾಂತ ಹೇಳಿದೆ. ವಿಧಾನಸಭೆದಾಗ ನಾನು ಹೇಳಿದ್ದೇನೆ, ಇಟ್ಟು ವಿಚಾರ ಹೊಡಿತಿರ್ತಾರೆ ಯಾವ ಒಂದು ಅದಿಲ್ಲಿ ಹೇಳಕ್ಕೆ ಮತ್ತೆ ಹೇಳಕ್ಕೆ ಬರೋಂಗಿಲ್ಲ. ಅವೇನೋ ಒಂದು ಸ್ಟೋರಿ ಬೋದು, ಆ ಸ್ಟೋರಿಗಳೇನೋ ಅನೈತಿಕ ಸಂಬಂಧ ಮಾಡಿದ ಬಲ್ಡರ್ ಮಾಡಿದ ಅದಾಯ್ತ ಇದಾಯ್ತು ಅಂತ, ಅದ್ರಲ್ಲಿ ಏನು ನಾವು ಸಂದೇಶ ಏನು ಕೊಡ್ತೀವಿ, ಸಂದೇಶ ಏನು ಕೊಡ್ತೀವಿ? ಅದು ನೋಡೋರು ಗ್ರಾಮೀಣ ಮಟ್ಟದ ಹೆಣ್ಮಕ್ಳು, ಶಹರದ ಹೆಣ್ಮಕ್ಳು, ಮಕ್ಕಳು ಅವ್ರ ಮೇಲೆ ಏನು ಪರಿಣಾಮ ಬೀರ್ತದೆ? ಆ ಮಲ್ಡ್ರು ರೋಚಕವಾಗಿ ಮಲ್ಡ್ರು ಮಾಡಿದ್ದನ್ನ, ಅತ್ಯಾಚಾರ ಮಾಡಿದ್ದನ್ನ, ಇನ್ನಿತರ ಏನು ಅನೈತಿಕ ಸಂಬಂಧಗಳನ್ನ ನಾವು ಬದುಕೋದ್ರೆ ವಿಷಯ ಎಲ್ಲೋ ಒಂದು ಕಡೆ ಅದು ಸಮಾಜದಲ್ಲಿ ಪರಿಣಾಮ ಬೀರುತ್ತೆ, ಸಮಾಜದ ಸುಧಾರಣೆ ಮಾಡೋದು. ನೀವು ನಾವು ಇವತ್ತು ನಾವು ತಪ್ಪು ಮಾಡಿದಾಗ ಕೂಡ ನಮ್ಮನ್ನು ತಿದ್ದಂಥವ್ರು ನೀವು, ಇದು ನಿಮ್ಮ ಜವಾಬ್ದಾರಿ. ಇಲ್ಲಪ್ಪ ಎಂ ಬಿ ಪಾಟೀಲ್ ಸಚಿವರು ಹಿಂಗೆ ತಪ್ಪು ಮಾಡ್ತಾ ಇದಾರೆ, ಇದು ಇದು ತಪ್ಪು ಸರಿ ಅಲ್ಲ ಇದು ಹೇಳಿದಾಗ ನಾವು ತಿದ್ಕೋಬೇಕು, ನಮ್ಮನ್ನ ಗಮನಿಸಿಡಂಥವ್ರು ನೀವು, ಮಾರ್ಗದರ್ಶನ ಮಾಡೋರು ನೀವು, ತಿದ್ದವ್ರು ನೀವು, ಇದೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಭಿವೃದ್ಧಿ ಕಾಮಗಾರಿಗಳು, ಈ ಜಿಲ್ಲೆಯ ನೀರಾವರಿ ಸಮಸ್ಯೆಗಳು, ಜ್ವರದ ಸಮಸ್ಯೆಗಳಿಂದ ಶೈಕ್ಷಣಿಕ ಸಮಸ್ಯೆಗಳು. ಇವತ್ತು ನಾನು ನಿಮ್ಮ ಮನೆ ಬಿಟ್ಟು ಬಂದಾಗ ಹೊರಗೆ ಬಂದಾಗ ಬರ್ತಿರ್ ಮುಂಚೆ ನಾನು ಪೂಜೆ ಕಿರಿಯ ಕೊಡ್ದು ಒಟ್ಟು ಟ್ರಯಲ್ ಮಾಡಿದ್ವಿ, ನೀರು ಬರ್ತಾ ಇದೆ ಪೂಜೆ ಆಗಬೇಕು. ದೇವರು ಪುರಿಗಿ ಮತ್ತು ಸುರಪುರು ಶಾಪು ಇದಕ್ಕೆ ನಾನೇ ನೀರಾವರಿ ಮಾಡಿದಾಗ ಯೋಜನೆ ಪ್ರಾರಂಭ ಮಾಡಿದೆ, ಅವತ್ತು ಟ್ರಯಲ್ ಮಾಡಿದೆ, ನೀರು ಬರ್ತಾ ಇದೆ, ಖುಷಿ ಅನ್ಸ್ತ ಅಂತವೆಲ್ಲ ಇವತ್ತು ಸಹ ಹೈಲೈಟ್ ಆಗುತ್ತೆ. ಇವತ್ತು ದೇವರ ಪುರಿಗಿಯಲ್ಲಿ ಇನ್ನೊಂದು ಮೂರು ತಿಂಗಳ ಕೆಲಸ ಮುಗಿಯುತ್ತೆ. ಒಂದೆರಡು ಕಡೆ ಲ್ಯಾಂಡ್ ಎಕ್ವಿಷನ್ ಸಮಸ್ಯೆಗಳಿತ್ತು, ನಮ್ಮ ಇವರು ನಾಡಗೋಡು ಕಟ್ಟಾಕಿದ್ರು, ಅಸ್ಕಿಗೌಡರು ನಾಡಗೋಡು ಅಸ್ಕಿಗೌಡರು ಕಡೆ ಎಸ್ ಎಸ್ ಪಾಂಡ್ರು ಅವರು ಯಾರು ಹೋಗಿತ್ತಂತ ನಾನು ಅವ್ರು ಫೋನ್ ಮಾಡಿದ್ರೆ ಕೂಡಲೇ ಒಪ್ಕೊಂಡ್ರು. ಇನ್ನೊಬ್ರು ನಮ್ಮ ಬಸವರಾಜ ಸಜ್ಜನ ಅಂತಿದ್ರು ಅವ್ರು ಹೇಳಿ ಫೋನ್ ಮಾಡಿದ್ರು, ನೋಡಪ್ಪ ಮರ ಹಾಡು ಮಾಡಕ್ಕೆ ಹೋಗ್ಬೇಡ ಅಂತ ಮಾಡ್ತೀವಿ. ಯಾಕಂದ್ರೆ ನೀರಾವರಿ ಮಂತ್ರಿ ಇದ್ದಾಗ ಬಹುಶಃ ರೈತರ ಸಹಕಾರ ಮಾಡಿದ್ದಕ್ಕೆ ನಾವು ಇಷ್ಟೊಂದು ಸಾಧನೆ ಮಾಡೋಕ್ಕಾಗಿಲ್ಲ. ಇವತ್ತು ವಿಜಯಪುರ ಜಿಲ್ಲೆಯ ಚಿತ್ರಣ ಬದಲಾಗಲಿಕ್ಕೆ ಸಾಧ್ಯ ಆಗ್ತದೆ, ಸಹಕಾರ ಮಾಡಿದ್ದಾರೆ. ಇಂಥವನ್ನು ಕೂಡ ಹೈಲೈಟ್ ಆಗಬೇಕಾಗಿ ನಿನ್ನೆ ಮನೆ ಬಿಟ್ಟು ಮನೆ ಒಂದು ನರ್ಸರಿಗೆ ಹೋಗಿದೆ, ಮುಂತಾದ ನರ್ಸರಿ ಭಾಳ ಒಳ್ಳೆ ನರ್ಸರಿ ಮಾಡಿದ್ರು. ಅದನ್ನ ನೋಡ್ಕೊಂಬಿಡಿ, ಅದ್ರ ಸ್ಟೋರಿ ಕ್ರಿಯೇಟ್ ಮಾಡ್ರಿ, ಅದನ್ನ ಹಾಕ್ರಿ ನೀವು, ಭಾಳ ಚೆನ್ನಾಗಿ ಮಾಡ್ಯಾರ ಅಜೂರಪ್ಪ ಅಜೂರ್ ಅಂತೇಳಿ ಒಬ್ಬ ಅಧಿಕಾರಿ ಆರ್ ಎಫ್ ಓ ಬಿಟ್ಟು ಒಳ್ಳೆ ಕೆಲಸ ಮಾಡ್ಯಾರ ನೋಡ್ಕೊಂಬರೈತಿ. ಅವರೇನು ಮಂಗಾಪುರ್ಗು ರಿಸರ್ವ್ ಫಾರೆಸ್ಟ್ ಇದಲ್ಲ 1600 acres ಅದು ರಿಸರ್ವ್ ಫಾರೆಸ್ಟ್ ಆಗಿ ಟೂರ್ಸ್ ಪ್ಲಾಂಟೇಷನ್ ಮಾಡ್ತಾರೆ. ಹಾಗೆ ನಮ್ದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅದಪ್ಪ ನೀವು ಕ್ಯಾಜಿ ಮಾಡ ಭಾಳ ಸಿ ಎಸ್ ಆರ್ ಫಂಡ್ ಬರ್ತದೆ, ಎನ್ ಟಿ ಪಿ ಸಿ ಎಸ್ ಕೊಡ್ತಾರೆ ತಗೋ ಸಾಲಕ್ಕೆ ನಾವು ಕೊಡ್ತೀನಿ ಅಂತ ಹೇಳಿ ಅಲ್ಲೆಲ್ಲ ಕನ್ಸಿಂಗ್ ಕೂಡ ನಾನು ಹಿಂದೆ ಸರ್ಕಾರ ಮಾಡಿಸಿ ಮಾಡ್ಕೊಡ್ತೀನಿ. ಸೊ ಇವೆಲ್ಲವೂ ಕೂಡ ಇದೆ. ಹೀಗಾಗಿ ನಾನು ಜಾಸ್ತಿ ಹೆಸರಿನಲ್ಲೇ ಪ್ರತಿ ವರ್ಷ ತಾವು ಏನು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ, ನಿಜವಾಗಿ
ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ ತಂದೆ ನಮ್ಮ ಅಭಿನಂದನೆಗಳು ಮಾತಾಡಿಸ್ತೇನೆ. ಹಸರನ್ನವನ ಅದರನ್ನು ಅವರು ತಿಳಿಸೋದನ್ನು ಇಡುವಂತಹ ಒಂದು ಪ್ರಯತ್ನವನ್ನು ತಾವು ಮಾಡಿದ್ದೀರಿ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆ ಜೊತೆಗೆ ಬಹಳಷ್ಟು ಕಷ್ಟಗಳನ್ನು ಕೂಡ ಯಾಕಂದ್ರೆ ಬರೀ ಪತ್ರಕರ್ತರು ನಿಮ್ಮ ಜೀವನ ನೋಡಿದ್ರೆ ನಮಗೂ ಬಹಳಷ್ಟು ಅರಿವಿದೆ. ನಾನು ಮತ್ತೆ ಪೊಲೀಸರ ಬಗ್ಗೆ ಹೇಳಿದೆ, ಪೊಲೀಸರು ಬಾಂಬನ್ ಬೈತಿರ್ತಾರೆ. ಆದ್ರೆ ನಾನು ಪೊಲೀಸ್ ಮಂತ್ರಿಯಾಗಿದ್ದೆಲ್ಲ, ಹೋಮ್ ಮಿನಿಸ್ಟರ್ ಆಗಿ ಪಾಪ 12 ಗಂಟೆ ಕೆಲಸ ಮಾಡ್ತಾರೆ ಪೊಲೀಸರು. ಅನಂತಕುಮಾರ್ ಎಸ್ ಪಿ ಇವ್ರು ಬೇರೆ, ಅದ್ರ ಕೆಳಗಿನ ಒಂದು ಹೇಳ್ತೀನಿ, ಅವ್ರ ಹೆಸರು ಒಪ್ಕೋಬೇಕು. 12 ಗಂಟೆ ಕೆಲಸ ಮಾಡ್ತಾರೆ, ಅವ್ರಿಗೂ ಹೆಂಡತಿ ಮಕ್ಕಳು ಕುಟುಂಬದವರು ತಾಯಿ ತಂದೆ ಎಲ್ಲರೂ ಇರ್ತಾರೆ. ನಮ್ಮಲ್ಲಿ ಗಣಪತಿ ಹಬ್ಬ ಆಯ್ತು, ಪಾಪವು ಅಲ್ಲಿ ಕೊರೆ ಮಾಡ್ಕೊಂತ ಅವರು ರಕ್ಷಣೆ ಮಾಡ್ಕೊಳ್ಳುತ್ತೆ. ತಿಳಿಸುತ್ತಾರೆ ದೀಪಾವಳಿ ಹಬ್ಬ ನಾವು ಆಚರಣೆ ಮಾಡ್ತಿರ್ತೀವಿ, ಓ ಪಾಪ ಅಪ್ಪರಿಸರಲ್ಲಿ ಹೋಗಿ ಬಂದೋಬಸ್ತ್ ಕಾರ್ಯಕ್ರಮ, ಮೌನಮ್ಮ ಬಂದೋಬಸ್ತ, ಅವ್ರು ತಮ್ಮ ಯಾವ ಹಬ್ಬ ಅದನ್ನು ಆಚರಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಇಲ್ಲ. ಅದನ್ನ ಹೇಳಿದ್ರೆ ಇಲ್ಲಿ ಅವ್ರ ಹತ್ತಿರ ಬಂದಿನ ನಾನು ಇದು ಮಾಡಕ್ ಪ್ರಯತ್ನ ಪಟ್ಟೆ. ಅದು ಸ್ವಲ್ಪ ಆರ್ಥಿಕ ಎಲ್ಲರೂ ರೆಟ್ರೋಸ್ಪೆಕ್ಟಿವ್ ಮಾಡಬೇಕು, ರೆಟ್ರೋಸ್ಪೆಕ್ಟಿವ್ ಆಗಬೇಕಂತ ಇವತ್ತು ನಾನು ಬದ್ಧತೆ ಹೊಂದಿದ್ದೆ ಅನಂತಕುಮಾರ್ ಅವರ. ಅದನ್ನು ರೆಟ್ರೋಸ್ಪೆಕ್ಟಿವ್ ಆಗಿ ಮಾಡಿಸಿ ಇರುವಂತಹ ಏನು ಪೊಲೀಸ್ ಸಿಬ್ಬಂದಿದ್ರೆ ಅವ್ರಿಗೆ ನ್ಯಾಯ ಕೊಡಿಸುತ್ತೆ ಕೆಲಸ ಮಾಡ್ತೀವಿ ಬಿಡುಗಡೆ. ನಮ್ಮ ಧರ್ಮ ನಮಗೆ ಅಂತೇಳಿ ಬಹಳಷ್ಟು ಕಷ್ಟಪಡ್ತಾರೆ. ಅದೇ ರೀತಿ ಪತ್ರಕರ್ತರು ನಿಮ್ಮ ಜೀವನ ಕೂಡ ಬಹಳಷ್ಟು ಕಷ್ಟಕರವಾದಂತ. ಈಗ ವಿಶೇಷವಾಗಿ ಪ್ರಿಂಟ್ ಬೆಳೆದವರು ಈ ಎಲ್ಲಾ ಸಮಸ್ಯೆಗಳನ್ನ ಹೇಳಿ ನಿಮ್ಗೆ ಮಾಲೀಕರು ನಮಗೆಲ್ಲ ಹೇಳ್ಬಿಡ್ತಾರೆ, ಇಲ್ಲಪ್ಪ ನಿಮ್ಗೆ ಗೊತ್ತೈತಲ್ಲ ಬರ್ತಿದ್ದಿ, ನಿಮ್ಗೆ ಗೊತ್ತೈತೆ ಬರ್ತದೆ ನೀವು ಹೌದ್ರಿ ಏನಾಗಬೇಕು, ಯಾಕೆ ಕೊಟ್ಟಾಟ ತಗೋಬೇಕು ನೀವು ಜಾಸ್ತಿ ಏನು ಮಾಡಿದ್ರೆ ನಮ್ಮ ತಗೊಳಕ್ಕೆ ಮತ ತಗೊಂಡ್ಬಿಟ್ಟ. ಬಹಳ ಕಷ್ಟದ ಪರಿಸ್ಥಿತಿ ಇರೋದು ಸಹ ಎಲ್ಲ ಪತ್ರಿಕಾ ರಂಗದಲ್ಲಿ ಆಗಿರ್ಬೋದು, ಇನ್ನಿತರ ನಮ್ಮ ಟಿವಿ ಮಾಧ್ಯಮದವ್ರು ಇರ್ಬೋದು, ಅವ್ರು ಟಿ ವಿ ಮಾಧ್ಯಮದವ್ರು ಸ್ವಲ್ಪ ಬೆಟರ್ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ಅವ್ರು ಮಾಡ್ತಿದ್ದಾವೆ. ಆ ಯೂಟ್ಯೂಬರ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಸ್ವಲ್ಪ ಜವಾಬ್ದಾರಿ ಅಂತ ಕೆಲಸ ಮಾಡಬೇಕು. ಸುಮ್ಮ ಸುಮ್ಮನೆ ಏನೋ ಹಾಕುದು, ಯಾರನ್ನ ತೇಜೋವಧೆ ಮಾಡೋದು, ನನಗೂ ಗಮನಕ್ಕಾಗಿ ನಾನು ಅದಕ್ಕೆ ಶಿಕಾರಾಗಿದೆ ಅಂತಲ್ಲ ನಾನು ಹೇಳಕ್ ಹೋಗೋದು ವಿಚಾರ. ಅಪ ಪ್ರಚಾರ ಮಾಡಿದ್ರು, ನಾಳೆ ಚುನಾವಣೆ ಹಿಂದಿನ ದಿವಸ ಸೈಲೆಂಟ್ ಪೀರಿಯಡ್ ನಾಗ ಹಾಕಿಬಿಟ್ರು, ಏನು ಮಾಡಂಗಿಲ್ಲ ಕೊಡೋಂಗಿಲ್ಲ. ಇಂಥವೆಲ್ಲ ಆಗ್ಬಾರ್ದು, ತೇಜೋವಧೆ ಮಾಡುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಮತ್ತೆ ಈಗ ಹೇಳಿದ್ರಲ್ಲ, ಈಗ ಪ್ರಸ್ತಾವಕ್ಕೆ ಮಾತಾಡುತ್ತೀವಿ ನಮ್ಮ ಅಧ್ಯಕ್ಷರು ಹೋಗುದ ತಹಸೀಲ್ದಾರನ್ನ ಪೊಲೀಸರನ್ನ ಸಿ ಪಿ ಐನ ಪಿ ಎಸ್ ಎನ್ ಅನ್ಸೋದ ನಾಳೆ ಬರ್ತೀನಿ ಹಾಕ್ತೀನಿ ಮುಂದಿನ ವಾರ ಮೊದಲು ಬರ್ತಿದ್ದಾರೆ ಅಂದ್ರೆ ಮುಂದಿನ ವಾರ ಹೋದ್ರಿ ಅಂತಾರೆ. ನಂತರ ಶಟ್ಲ್ ಮಾಡ್ಕೊಂಡು ಮುಂದಿನ ವಾರ ಬರ್ತಿರ್ಲಿಲ್ಲ ಯಾಕಂದ್ರೆ ಬರ್ತಿದ್ದವರು ಪ್ರಯತ್ನ ಮಾಡಿ ಪತ್ರಿಕೆಯಲ್ಲಿ ಕಲ್ತ್ರಿ, ಜನರಿಗೆ ಓದೋದ್ ಕಲ್ತ್ರಿ, ಮಕ್ಕಳಿಗೆ ಶಾಲೆಗಳಿಗೆ ಇದು ಮಾಡೋದ್ ಕಲ್ತ್ರಿ, ಮಾಡಿಸಿ ನಿಮ್ಮ ಪತ್ರಿಕಾ ಸರ್ಕ್ಯುಲೇಷನ್ ಹೆಚ್ಚಿಗೆ ಮಾಡ್ಕೋಬೋದು. ಹೋಗಿ ಈ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಸರಿಯಾದದ್ದಲ್ಲ ಅಂತ ಅನುಭವಿಸಿದ್ದೀನಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಾನು ಹೇಳ್ತಾ ಫಲ ಅಥವಾ ಸರ್ಕ್ಯುಲರ್ ಮಾಡಿಬಿಡ್ತೀನಿ. ನೀವು ಎಸ್ ಪಿ ಕೂಡ ಎಲ್ಲ ಕೂಡ ಸರ್ಕ್ಯುಲರ್ ಮಾಡಿ ಎಲ್ಲ ತಹಸೀಲ್ದಾರರು ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಪಿ ಐ ಯಾರು ಕೂಡ ಇಂಥವಕ್ಕೆ ನೀವು ಆಸ್ಪತ್ರೆ ಕೊಡಬೇಡ್ರಿ. ನೀವು ಇಂಥ ಕೆಲಸ ಮಾಡಬೇಡ್ರಿ, ಸೋದಕ್ಕೆ ನೀವು ಇಂಥ ಕೆಲಸ ಮಾಡಿದ್ರೆ ಅವ್ರು ಬಂದು ನಿಮ್ಗೆ ಮಾಡ್ತಾರೆ, ಅವ್ರು ಯಾಕೆ ಮಾಡ್ತಾರೆ, ಅವ್ರು ತಪ್ಪನಾಗಿಲ್ಲ ಎಪ್ಪಾಗಿ ಹೇಳ್ತೀರಿ ಗೊತ್ತ ನನಗೆ. ನಾವು ಪೊಲಿಟಿಷಿಯನ್ಸ್ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಇರ್ತೀವಿ, ಅವ್ರು ನಮ್ಗೆ ಗೊತ್ತಿರ್ತದೆ ಅವ್ರು ಏನಾಗ್ತಿರ್ತದೆ, ಎರಡು ಬಾಜಿ ಗೊತ್ತಿರ್ತದೆ. ಅದೇನೇ ಇರಲಿ, ಸ್ವಲ್ಪ ಮನ್ ಬಿಚ್ಚಿ ಮಾತನಾಡಿದ್ದೀನಿ. ಈಗ ಮತ್ತೆ ಏರ್ಪೋರ್ಟ್ ಕಾರ್ಯಕ್ರಮ ಫಂಕ್ಷನ್ ಐತೀಗ ಬೇಗ ಪ್ರಾರಂಭ ಆಗುತ್ತೆ. ಅಲ್ಲಿ ಸಮಸ್ಯೆ ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅದರಲ್ಲಿ ಚರ್ಚೆ ಮಾಡಿ ವೀಕ್ಷಣೆ ಮಾಡಿ ನಾವು ಜಿಲ್ಲಾಧಿಕಾರಿಗಳೆಲ್ಲ ಹೋಗ್ಬೇಕು, ಇವೆಲ್ಲನೂ ಕೂಡ ಹೈಲೈಟ್ ಮಾಡಿದ್ರೆ. ವಿಜಯಪುರ್ಗೆ ನೀರಾವರಿ ವಿಮಾನಯಾನ ಇವೆಲ್ಲನೂ ಬರಬೇಕು, ರೈಲ್ವೆ ಇಂಡಸ್ಟ್ರೀಸು ಸಮಗ್ರ ಬದಲಾವಣೆ ಅದೊಂದು ಸಹ ಆಗಬೇಕು ವಿಜಯಪುರ. ಆ ದಿಶೆಯಲ್ಲಿ ನಿಮ್ಮ ಹೆಚ್ಚಿನ ಒತ್ತಿರಲಿ. ಅದ್ರ ಜೊತೆಗೆ ಸಾಹಿತ್ಯ ಮಕ್ಕಳ ಶಿಕ್ಷಣ ಎಲ್ಲರೂ ಕೂಡ ತೋರಿಸಿರಲಿ, ಕ್ರಿಯಾತ್ಮಕವಾಗಿ ವಿಚಾರ ಮಾಡ್ರಿ, ಕ್ರಿಯಾಶೀಲ ಕೆಲಸಗಳನ್ನು ಮಾಡ್ರಿ. ನಾನು ಒಂದು ಕಾರ್ಯಕ್ರಮ ಎಲ್ಲ ರೀತಿಯ ಸಹಾಯ ಒದಗಿಸ್ತೇನೆ. ನಮ್ಮ ಹಾಸ್ಪಿಟಲ್ನಾಗ ಹೇಳಿದ್ರೆ ನಿಮ್ಮ ಸಿಗ್ತೀವಿ, ನಾನು ಈಗ ಹೋಗೋದಿದ್ರೆ ನಾನು ನಮ್ಮ ಅರವಿಂದ್ ಪಾಂಡ್ರಿಗೆ ಮತ್ತು ನಟಿಗೆ ಕಾರ್ಯಕರ್ತಾಗ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ. ನಾನು ಏರ್ಪೋರ್ಟ್ ತಂದುಕೊಟ್ರಾಗ ನಿಮ್ಗೆ ಎಲ್ಲ ನಿಮ್ಗೆ ಎಲ್ಲ ಅದನ್ನ ಮಾಡಿಸೋ ಕೆಲಸ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ಇದೇ ಅಲ್ಲ ನಿಮ್ಗೆ ಮತ್ತೆ ನಿಮ್ ಕಷ್ಟ, ನಾನು ಇದು ನಮ್ಮ ಕರ್ತವ್ಯ ಇರಲಿ, ನಿಮ್ಮೇನೋ ಉಪಕಾರ ಮಾಡ್ತಾ ಇದ್ದೀನಿ. ನಮ್ಮ ಕರ್ತವ್ಯ ಒಂದು ದಿವಸ ನಾವು ಕೆಲಸ ಮಾಡ್ತೀರಿ, ಭಾಳ ಕಷ್ಟದಲ್ಲಿದ್ದೀರಿ, ತಮಗೆ ಯಾವ ರೀತಿ ಸಹಾಯಕ ಸಹಕಾರ ಇರಬೇಕು ಅದನ್ನು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ವೈಯಕ್ತಿಕವಾಗಿಯೂ ಕೂಡ ಪಿ ಎಲ್ ಡಿ ಸಂಸ್ಥೆ ಅಧ್ಯಕ್ಷನಾಗಿಯೂ ಕೂಡ
ಇವತ್ತು ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಎಲ್ಲ ನನ್ನ ಸಹೋದರ ಸಹೋದರಿಯರು ಏನಿದ್ದೀರಿ ತಮ್ಮ ಸಂಪೂರ್ಣವಾಗಿ ನಾನು ಒದಗಿಸ್ತೇನೆ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಒಂದು ಪ್ರಾಮಾಣಿಕ ಮಾತುಗಳನ್ನು ತಮ್ಮಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ಕೋರಿ ನನ್ನ ಮಾತಿಗೆ ಬರಬೇಕು. ಸುಮಾರು 23 ವರ್ಷದಿಂದ ನಂದು ಮತ್ತು ಸಮ್ಮೇ ಸ್ಟುಡಿಯೋದು ನನ್ನ ಭಕ್ತಿ, ಒಂದು ಒಳ್ಳೆ ಒಂದು ಪ್ರೀತಿ ಸಂಬಂಧ. ನಮ್ಮ ವಿಜಯಪುರದಲ್ಲಿ ಆಶೀಸಿ ದರ್ಗಾದ ನಮ್ಮ ಸಮ್ಮೇ ಸ್ಟುಡಿಯೋರು ಪರಮ ಶಿಷ್ಯರು, ಪರಮ ಭಕ್ತರು. ಇವತ್ತು ಸತ್ಯಸ್ಥಿತಿ ಅವಾರ್ಡನ್ನು ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಏನು ಅವಾರ್ಡ್ ಸಿಕ್ಕಿದೆ ಅವರಿಗೆ ನಾವು ಭಾಳ ಭಾಳ ಅವರಿಗೆ ಕಂಗ್ರಾಚುಲೇಷನ್ ಅನ್ನು ಪಡ್ತೇನೆ, ಧನ್ಯವಾದವನ್ನು ಪಡ್ತೇನೆ. ಮತ್ತು ಈ ಒಳ್ಳೆ ಕಾರ್ಯಕ್ರಮಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ ಅಂದರು, ಈ ನ್ಯೂಸ್ ಅವರು, ಪ್ರೆಸ್ ಅವರು ಸತ್ಯನ ತೋರಿಸ್ಬೇಕು. ಸತ್ಯ ಈಗೇನಾಗ್ಬಿಟ್ಟೈತಿ, ಈ ಪ್ರಿಂಟ್ ಮೀಡಿಯಾ ನೋಡೋದು ಭಾಳ ಕಡಿಮೆ ಆಗಿಬಿಟ್ಟೈತಿ. ಈಗೆಲ್ಲರೂ ಟಿ ವಿ ನೋಡ್ತಾರ, ಯೂಟ್ಯೂಬ್ ನೋಡ್ತಾರ, ಅದರಲ್ಲಿ ಬ್ರೇಕಿಂಗ್ ನ್ಯೂಸ್ ಆದಮೇಲೆ ನೋಡ್ಬಿಡ್ತಾರ. ಆ ಪ್ರಿಂಟ್ ಮೀಡಿಯಾನಾಗ ಹಂಗಿರಂಗಿಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ, ಟಿ ವಿ ಆಗಿರ್ತೈತಿ, ಯೂಟ್ಯೂಬ್ನಾಗಿರ್ತೈತಿ ಬ್ರೇಕಿಂಗ್ ನ್ಯೂಸ್ ಅಂತ. ಆ ಜನ ಅದು ನೋಡ್ಬಿಡ್ತಾರೆ. ಆ ನಂದಿನ ಅವರಿಗಂದೇ ರಿಕ್ವೆಸ್ಟ್ ಏನಂದ್ರೆ, ಏನೂ ಇರಲಿ ತಾವು ಸತ್ಯನ ತೋರಿಸ್ತೀವಿ. ಸತ್ಯ ತೋರಿಸಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಆಗ್ತೈತಿ. ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಸಂಘಷ್ಟಿಯವರು ಕರೆಸಿದ್ರು. ಒನ್ಸ್ ಅಗೇನ್ ಅವರಿಗೆ ಭಾಳ ಭಾಳ ಧನ್ಯವಾದ ಹೇಳ್ತೀನಿ. ಈ ಫೆಡ್ರೇಷನ್ ನನ್ನ ಒಂದು ಎರಡು ಮಾತು ಹೋಗುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಕಾರ್ಯಾಡಳಿತ ಪತ್ರ ಸಂಘ ಜಿಲ್ಲಾಧಿಕಾರಿ ವಿಜಯಪುರ ವತಿಯಿಂದ ಪತ್ರಿಕಾ ದಿನಾಚರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ 2023 ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ತೆರಳಿರುವ ನಮ್ಮ ನಿಮ್ಮ ನೆಚ್ಚಿನ ನಾಯಕರು, ಬೃಹತ್ ಹಾಗೂ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು, ಈ ಒಂದು ಪ್ರಶಸ್ತಿ ಪ್ರದಾನದ ವಾರ್ಷಿಕ ಪ್ರಶಸ್ತಿ ನೀಡುವಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು, ಜವಳಿ ಸರ್ಕಾರಿ ಮತ್ತು ಅಭಿವೃದ್ಧಿ ಹಾಗೂ ಎಪಿಎಂಸಿ ಸಚಿವರು, ಗೌರವಾನ್ವಿತ ಎಲ್ಲರ ಬಹಳ ಹೆಮ್ಮೆಯ ವಿಷಯ ಅನ್ನಿಸ್ತದ. ವಿಜಯಪುರ ಜಿಲ್ಲಾ ಅಧ್ಯಕ್ಷರ ಈ ನೇತೃತ್ವದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಪ್ರಶಸ್ತಿಯನ್ನು ನೀಡಿ ಸಮಾರಂಭದಲ್ಲಿ ಸನ್ಮಾನಿಸುವುದು ಬಹಳ ಸಂತೋಷಿಸುತ್ತೆ. ಜೊತೆಯಲ್ಲಿ ಸಮಾಜದಲ್ಲಿ ನಮ್ಮ ಶೈಕ್ಷಣಿಕ ವರ್ಗದಲ್ಲಿ ಉನ್ನತ ಶೈಕ್ಷಣಿಕದಲ್ಲಿ ತೆರೆಯಾಗುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಪ್ರಶಸ್ತಿ ವಿತರಿಸಿ ಅವರಿಗೂ ಕೂಡ ಸನ್ಮಾನ ಮಾಡುವಂತಹ ಈ ಕಾರ್ಯಕ್ರಮ ಬಹಳ ಹೆಮ್ಮೆಯ ವಿಷಯ. ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದಕ್ಕೆ ಜಿಲ್ಲಾ ಪತ್ರಿಕಾ ಸಂಘದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೂ ವಿಜಯಪುರ ನಗರದ ಜನತೆಯ ಪರವಾಗಿ, ಮಾನವ ಕಾರ್ಯಕ್ರಮಕ್ಕೆ ಪರವಾಗಿ ನಮಗೆ ಅತಿ ಅತ್ಯವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜೊತೆಯಲ್ಲಿ ಹೆಚ್ಚಿಗೆ ಮಾತನಾಡಿ ನಾನು ಪತ್ರಿಕಾ ಮಾಧ್ಯಮದ ಏನು ಅವರ ಬಗ್ಗೆ ರಕ್ಷಣೆ ಮತ್ತು ಸೌಲಭ್ಯಗಳ ಬಗ್ಗೆ ಮಾನ್ಯ ಜಿಲ್ಲಾಧ್ಯಕ್ಷರು ತಿಳಿಸಾರರು ಏನು ಹೇಳಿದ್ದಾರೆ. ಮಹಾನಗರ ಪಾಲಿಕೆಯ ಬರುವಂತಹ ಮುಂದಿನ ಬಜೆಟ್ನಲ್ಲಿ ಆಗಲಿ ಅನುದಾನದಲ್ಲಿ ಆಗಲಿ ನಾನು ಈ ಒಂದು ಕಾರ್ಯವನ್ನು ಮಾನ್ಯ ಆಡಳಿತಾಧಿಕಾರಿಗಳಾದ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಿರುವಂತಹ ಭರವಸೆ ಕೊಟ್ಟು ನನ್ನ ಮಾತು ಮುಚ್ಚಿನ ಜಯ ಹೇಳಿದ. ಅಡ್ಮಿಷನ್ ಆರ್ ಓಪನ್ ಫಾರ್ 2023-24. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಹಾಗೂ ಪ್ರಪ್ರಥಮ ಬಾರಿಗೆ ಅತ್ಯುತ್ತಮ ಕಲಿಕಾ ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ ಇದೀಗ ವಿಜಯಪುರದಲ್ಲಿ ಆರಂಭ. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ಅದಕ್ಕಾಗಿ ತಕ್ಷಣವೇ ನಿಮ್ಮ ಮಕ್ಕಳನ್ನು ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಗೆ ಸೇರ್ಪಡೆಗೊಳಿಸಿ. ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ, ಐಸಿಎಸ್ಇ, ಸಿಬಿಎಸ್ಇ ಮತ್ತು ರಾಜ್ಯ ಪಠ್ಯಕ್ರಮ 8, 9, 10 ತರಗತಿಗಳಿಗೆ ಸಾಮಾನ್ಯ ತರಗತಿಗಳು
ವಿಷಯಗಳು ಕನ್ನಡ ಇಂಗ್ಲಿಷ್ ಸಮಾಜ ವಿಜ್ಞಾನ ಮತ್ತು ವಿಷಯಗಳು ಹಾಗೆಯೇ ಪಿಯುಸಿ ಫಸ್ಟ್ ಅಂಡ್ ಸೆಕೆಂಡ್ ಪಿಸಿಎಂಬಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8310698708 ಹಾಗೂ 9986887777. ಸ್ಥಳ ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಸ್ ಜಾಧವ್ ಬಿಲ್ಡಿಂಗ್ 1ನೇ ಮಹಡಿ ಡ್ಯಾನಿಶ್ ಬೇಕರಿ ಎದುರು ಕರ್ನಾಟಕ ಬ್ಯಾಂಕ್ ಜಲನಗರ ವಿಜಯಪುರ.